ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಇತಿಹಾಸದ ಇನ್ನೊಂದು ಅಧ್ಯಾಯವಾಗಿರ್ತಕ್ಕಂಥ ಈಗಾಗಲೇ ನಾವು ಪ್ರಾಚೀನ ಯುಗವನ್ನು ದಾಟಿ ಇವತ್ತು ನಾವು ಮಧ್ಯಯುಗದ ಬಗ್ಗೆ ಅಧ್ಯಯನವನ್ನು ಕೈಗೊಳ್ತೀವಿ. ಹಾಗಾದರೆ ಅಧ್ಯಾಯ 5ರಲ್ಲಿ ಇವತ್ತು ನಾವು ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ ದೆಹಲಿ ಸುಲ್ತಾನರು ಅಂತಕ್ಕಂಥ ವಿಶೇಷವಾದ ಸಾಮ್ರಾಟರ ಬಗ್ಗೆ ನಾವು ಅಧ್ಯಯನವನ್ನು ಕೈಗೊಳ್ತೀವಿ. ನಾವು ಇತಿಹಾಸವನ್ನು ಮೂರು ಭಾಗ ಮಾಡ್ತೀವಿ, ಪ್ರಾಚೀನ ಭಾರತ, ಮಧ್ಯಕಾಲೀನ ಭಾರತ, ಆಧುನಿಕ ಭಾರತ. ಹಾಗಾಗಿ ಮಧ್ಯಕಾಲೀನ ಭಾರತವು ಸಂಪೂರ್ಣವಾಗಿ ಅದು ಮುಸ್ಲಿಮರಿಂದ ಆಳ್ವಿಕೆಗೆ ಒಳಪಟ್ಟಿರತಕ್ಕಂಥ ಕಾಂತಿನವಲ್ಲಿ. ಹಾಗಾಗಿ ಮಧ್ಯಕಾಲೀನ ಭಾರತ ಇತಿಹಾಸವನ್ನು ಇಲ್ಲಿ ಅಧ್ಯಯನವನ್ನು ಮಾಡಬೇಕಾದ್ರೆ ಈ ಪ್ರಾಚೀನ ಕಾಲಕ್ಕೂ ಮಧ್ಯಕಾಲೀನ ಭಾರತಕ್ಕೂ ಇರತಕ್ಕಂಥ ಒಂದು ಸಾಮ್ಯತೆ ಏನು, ಅಲ್ಲಿ ಕೆಲವೊಂದಷ್ಟು ರಾಜಮನೆತನಗಳು ಅಸಮರ್ಥವಾಗಿದ್ದರಿಂದ ಅಲ್ಲಿ ಆಳ್ವಿಕೆಗೆ ಹೆಚ್ಚು ಶ್ರಮವನ್ನು ವಹಿಸದೇ ಇರತಕ್ಕಂಥ ಅರಸರು ಇದ್ದುದರಿಂದ ಅಲ್ಲಿ ಕೆಲವೊಂದಿಷ್ಟು ರಾಜರು ಆಳ್ವಿಕೆಯನ್ನು ಬಲಿಷ್ಠಗೊಳಿಸದೇ ಇದ್ದುದರಿಂದ ಅಲ್ಲಿ ಅನೇಕ ಸಣ್ಣಪುಟ್ಟ ರಾಜಮನೆತನಗಳು ಆಳ್ವಿಕೆಗೆ ಬರಲಿಲ್ಲ. ಯಾಕಂದ್ರೆ ಅವು ರಾಜಕೀಯವಾಗಿ ತಮ್ಮಲ್ಲೇನ ಆಂತರಿಕ ಹಾಗೂ ಬಾಹ್ಯ ಕಚ್ಚಾಟದಲ್ಲಿ ಅವು ತಡೆಕೊಂಡಿರ್ತಕ್ಕಂಥ ಕಾಂತಿನ. ಕೆಲವೊಂದಿಷ್ಟು ರಾಜಮನೆತನಗಳು ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಮುಂದಾಗಿರ್ತಕ್ಕಂಥ ಕಾಂತೀವಿ ಮಧ್ಯಕಾಲೀನ ಭಾರತದ ಆರಂಭಕ್ಕಿಂತ ಮುಂಚಿತವಾಗಿ. ಹಾಗಾದ್ರೆ ನಾವು ನೋಡಿದಾಗಲಿ ಈ ಪ್ರಾಚೀನ ಭಾರತ ಇತಿಹಾಸದಲ್ಲಿ ವರ್ಧನದ ಇತಿಹಾಸವನ್ನು ತೆಗೆದುಕೊಂಡಾಗ ಅಲ್ಲಿ ಉತ್ತರ ಪ್ರದೇಶರ ಅನಿಸ್ಕೊಂಡಿರ್ತಕ್ಕಂಥ ಹರ್ಷವರ್ಧನ ಕಾಲದವರೆಗೂ ಉತ್ತರ ಭಾರತ ವಿಶೇಷವಾಗಿ ವಿಸ್ತಾರವಾಗಿರ್ತಕ್ಕಂಥದ್ದು, ಸಂಪತ್ಭರಿತವಾಗಿರ್ತಕ್ಕಂಥದ್ದು, ಬೇರೆ ಬೇರೆ ಸೈನಿಕ ಸಾಧನೆಗಳಿಗೆ, ದಿಗ್ವಿಜಯಗಳಿಗೆ ಆತನ ಆಡಳಿತ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಯಾವಾಗ ಉತ್ತರ ಭಾರತದಲ್ಲಿ ಹರ್ಷವರ್ಧನ ಪತನವಾಗ್ತಿತ್ತೋ ಅಲ್ಲಿ ಉತ್ತರ ಭಾರತದಲ್ಲಿ ಸ್ವಲ್ಪ ಆಡಳಿತ ಕುಸಿತ ಕಂಡಿರ್ತಕ್ಕಂಥ ಕಾಂತಿನವ. ಆವಾಗ ಆತ ಮರಣ ಹೊಂದಿದ ನಂತರ ಸ್ವಲ್ಪ ಇಲ್ಲಿ ಭಾರತದಲ್ಲಿ ಮಹತ್ವದ ಬದಲಾವಣೆ ಬಂದಿರತಕ್ಕಂಥ ಕಾಂತೀವಿ. ಅಲ್ಲಿ ಬಲಿಷ್ಠ ರಾಜಕೀಯ ಶಕ್ತಿ ಇಲ್ಲದೇ ಇರುವುದರಿಂದ ಅಲ್ಲಿ ದೆಹಲಿಯಲ್ಲಿ ಬೇರೆ ಬೇರೆ ಅರಸರು ಹುಟ್ಕೊಳ್ತಾರ, ಅಂದರೆ ಅವರು ಜನನವಾಗ್ತಾರ. ಹಾಗಾದ್ರೆ ದೆಹಲಿಯನ್ನು ಆಳ್ಲಿಕ್ಕೆ ಸಣ್ಣದನಾಗಿರ್ತಕ್ಕಂಥ ಕೆಲವೊಂದಿಷ್ಟು ಸಣ್ಣ ಪುಟ್ಟ ರಾಜಮನೆತನಗಳನ್ನು ನೋಡಿದಾಗಲಿ ಇಲ್ಲಿ ತೋಮರರು ಅಂತ ಕರಿತೀವಿ, ಮತ್ತೆ ಇಲ್ಲಿ ಚೌಹಾಣರು, ಕನೋಜಿನಲ್ಲಿ ರಾಥೋಡರು, ಬುಂದೇಲ್ಖಂಡದಲ್ಲಿ ಚಂದೇಲರು, ಮಾಳ್ವದಲ್ಲಿ ಪರಮಾರರು, ಮೇವಾರದಲ್ಲಿ ಸಿಸೋದಿಯಣ್ಣರು, ಇವರೆಲ್ಲರಂದ್ರೆ ಸ್ವತಂತ್ರವಾಗಿರ್ತಕ್ಕಂಥ ತಮ್ಮದೇ ಪ್ರದೇಶಗಳನ್ನು ಒಂದು ರಾಜ್ಯಗಳನ್ನಾಗಿ ಮಾಡಿ ಅಲ್ಲಿ ದೆಹಲಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಬೇಕನ್ನತಕ್ಕಂಥ ಒಂದು ಯೋಚನೆಯನ್ನು ಮಾಡಿಕೊಂಡು ಅಲ್ಲಿ ಅವರು ಪ್ರಭುತ್ವ ವ್ಯವಸ್ಥೆಗೆ ಬಂದಿರತಕ್ಕಂಥದ್ದನ್ನು ಕಾಂತಿನ. ಜೊತೆಗೆ ಅವು ಸ್ವತಂತ್ರ ರಾಜ್ಯಗಳಾಗಿ ಏಳಿಗೆಗೆ ಇಲ್ಲಿ ಅವು ಹುಟ್ಟಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಶಾಲಿವನಶಕ 8ನೇ ಶತಮಾನದಿಂದ 12ನೇ ಶತಮಾನದ ಅವಧಿಯಲ್ಲಿ ಉತ್ತರ ಭಾರತದಲ್ಲಿ ಸುಮಾರು ಎಷ್ಟು ಇಂಥ ದೆಹಲಿಯನ್ನು ಆಳಬೇಕು ಅದನ್ನು ವಶಪಡಿಸಿಕೊಳ್ಳುವ ದೃಷ್ಟಿಯಿಂದ 8ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಸುಮಾರು 70 ಸ್ವತಂತ್ರ ರಾಜ್ಯಗಳು ಹುಟ್ಟಿರ್ತಕ್ಕಂಥ ಕಾಂತಿ. ಅವೆಲ್ಲವೂ ಸಹ ಶ್ರೀಮಂತ ರಾಷ್ಟ್ರಗಳಾಗಿ ಇಲ್ಲಿ ಉಗಮವಾಗಿರ್ತಕ್ಕಂಥ ಕಾಂತಿ. ಆದರೆ ಯಾವ ಒಂದು ರಾಜಮನೆತನವೂ ಸಹ ದೆಹಲಿಯನ್ನು ಆಳಲಿಕ್ಕೆ ಅವು ಸಮರ್ಥವಾಗದೆ ಹೋಗ್ತಕ್ಕಂಥದ್ದು. ಯಾಕಂದರೆ ಅವರು ತಮ್ಮದೇ ಆಗಿರ್ತಕ್ಕಂಥ ರಾಜಕೀಯ ಆಂತರಿಕ ಕಚ್ಚಾಟದಲ್ಲಿ ಅವು ತೊಡಕೊಂಡಿರ್ತಕ್ಕಂಥ ಕಾಂತಿ. ನಾವಿಲ್ಲಿ ಇಂಥ 70 ರಾಜಮನೆತನಗಳಿದ್ದವು ಶ್ರೀಮಂತ ರಾಷ್ಟ್ರಗಳಾಗಿದ್ರೂ ಸಹ ಅವು ತಮ್ಮಲ್ಲಿಯ ಆಂತರಿಕ ಕಚ್ಚಾಟಕ್ಕೆ ತೊಡಗಿದ್ದರಿಂದಾಗಿ ಅವರ ಒಂದು ಸಂದರ್ಭವನ್ನು ಬಳಸ್ಕೊಂಡಿರ್ತಕ್ಕಂಥ ಇಂಥ ಅನೈತಿಕ ವ್ಯವಹಾರಗಳನ್ನು ಬಳಸ್ಕೊಂಡಿರ್ತಕ್ಕಂಥ ವಿದೇಶಿಗರು ದೆಹಲಿಯನ್ನು ಆಳಲು ಪ್ರಾರಂಭ ಮಾಡ್ತಾರ. ಆವಾಗ ಪ್ರಾಚೀನ ಭಾರತದಲ್ಲಿ ಆಳ್ವಿಕೆ ಸಂಪೂರ್ಣ ಮುಕ್ತಾಯವಾಗಿ ಮಧ್ಯಯುಗೀನ ಭಾರತದಲ್ಲಿ ಮುಸ್ಲಿಮರ ಆಳ್ವಿಕೆ ಆರಂಭವಾಗಿರ್ತಕ್ಕಂಥ ಕಾಣ್ತೀವಿ. ಹಾಗಾದ್ರಲ್ಲಿ
70 ರಾಜಮನೆತನಗಳು ಸಹ ಅವರು ಅಧಿಕಾರಕ್ಕೆ ಬರಲಿಲ್ಲ ಯಾರು ಅಧಿಕಾರಕ್ಕೆ ಬಂದ್ರು ವಿದೇಶಿಯರು ಇಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂತನ ಕಾಂತೀವಿ ದೆಹಲಿಯನ್ನ ಆಳ್ಲಿಕ್ಕೆ ಅವರು ಸಣ್ಣರಾಗಿರತಕ್ಕಂತನ ಕಾಂತೀವಿ ಹಾಗಾದ್ರೆ ಯಾರು ಅಧಿಕಾರಕ್ಕೆ ಬಂದ್ರು ನಾವು ನೋಡ್ತೀವಿ ಭಾರತದ ಮೇಲೆ ದಾಳಿಯನ್ನ ಮಾಡಿರತಕ್ಕಂತ ಮೊದಲ ಮುಸ್ಲಿಮರ ಯಾರಂದ್ರೆ ಅರಬ್ಬರು ಅಂತ ಕರೀತೀವಿ ಭಾರತದ ಮೇಲೆ ಮೊಟ್ಟ ಮೊದಲ ದಾಳಿ ಮಾಡಿದವರು ಮುಸ್ಲಿಮರು मुस्लिम दाड़ी अरबर अरबर ऐन मदल के दाड़िया प्रदेश मेले तम कणी सिंध प्रदेश प्रदेश वशपड़कु संपत् भरीत प्रदेश प्रदेश वशपड़कोस्कर वस्तोस्कर भारत मेले दाड़िया ಅಲ್ಲಿ ಆ ಪ್ರದೇಶದ ಮೇಲೆ ತಮ್ಮ ಅಧಿಕಾರವನ್ನ ವಿಸ್ತಾರಗೊಳಿಸುತ್ತಾರ ಯಾರಲ್ಲಿ ಬಸ್ರಾದ ರಾಜ್ಯಪಾಲ ಬಸ್ರಾದ ರಾಜ್ಯಪಾಲ ಯಾರಂದ್ರೆ ಇಲ್ಲಿ ಮೊಹಮ್ಮದ್ ಬಿನ್ ಕಾಶಿಂ ಅಂತ ಕರೀತೀವಿ ಮೊಹಮ್ಮದ್ ಬಿನ್ ಕಾಶಿಂ ಅತ 712 ರಲ್ಲಿ ದಾಳಿಯನ್ನ ಮಾಡತಾನ ಸಿಂಧ್ ಪ್ರಾಂತ್ಯದ ಮೇಲೆ ಅದನ್ನ ವಶಪಡಿಸಿಕೊಳ್ಳಲು ಇಲ್ಲಿ ದಾಳಿಯನ್ನ ಮಾಡಿರತಕ್ಕಂತ ಕಾಣ್ತೀವಿ ಅದನ್ನ ಆತ हनर् 712 दाड़िया सिंध प्रांतव देहली वशपड़कू अली आड़व आरंभ मोहम्मद बिन काशिम मरण नर अली मत अधिकार बंद यार यार बता तुर्कर अथवा टर्कर अरती नावी अरने भारत मेले मोदल बार मुस्लिम अरबर आमेल तुर्कर आल्विकार शालिवण 1175 रे नाम हेल्ती 17 बारी दंडयात्रा साम्राट मोहम्मद गजनी अंत करती आत भारत विविध प्रदेश मेले सिंध आगेबू मत बलूचिस्तान आगेबू अंबर आगेबू गुजरात आगेबू बेरे बेरे प्रदेश मेले 17 बारी दाड़िया अलीरतक संपत् बंगार वज्र वैडूर्य दोचक हमीरतक अरस मत ईतन विरोधि मूर्ति विनाशक मदल देवालय प्रवेश अली मूर्ति भग्नगोलो नाशम तंत्र अनुसरण का कईली सामिद्रद 1175 रे मोहम्मद गजनी भारत मेले दाड़िया 17 बारी दाड़िया अली आतन दाड़ी श्रेष्ठयुत दाड़ी 15ने दाड़ी हद्न बारी दाड़िया सदर्भली गुजरात प्रसिद्ध सोमनाथ देवालय मेले दाड़िया अलीरतक आ देवालय बंगार गंटिया होगीरतक का आता इष्ट ಹಾಗಾದ್ರೆ ಇತ ದಾಳಿಯನ್ನ ಮಾಡತಕ್ಕಂತದ್ದು ಜೊತೆಗೆ ಮೊಹಮ್ಮದ್ ಗಜನಿಯ ಆಸ್ಥಾನದಲ್ಲಿ ಒಬ್ಬ ಕವಿ ಇರತಕ್ಕಂತದ್ದು ಆಶ್ರಯವನ್ನ ಪಡೆದಿರತಕ್ಕ ಯಾರಂದ್ರೆ ಪರ್ಷಿಯಾದ ವಿದ್ವಾಂಸ ಅಲ್ಬೆರಣಿ ಅಲ್ಬೆರಣಿ ಇತನ ಆಸ್ಥಾನದಲ್ಲಿ ಒಂದು ಆಶ್ರಯವನ್ನ ಪಡೆತಾನ ಆತ ಇತನ ದಂಡಯಾತ್ರೆಗಳ ಕುರಿತು ಸವಿವರವಾಗಿರತಕ್ಕಂತ ಗ್ರಂಥಗಳನ್ನು ಬರೆದಿರತಕ್ಕಂತ ಕಾಣ್ತೀವಿ ಏನಂದ್ರೆ ಇತ ಮೊಹಮ್ಮದ್ ಗಜನಿಯ ಅಲ್ಬೆರಣಿ ಒಂದು ಗ್ರಂಥ ಬರೀತಾನ किताब उल किताब उल अंत ग्रंथव बरतान उल किताब उल हेंद अलबेरणी ग्रंथव बरतक अब मोहम्मद गजनिया दंडयात्रा बेहे आतन आड़ बेसको नम्बर सहायक ग्रंथ आगद तदन थर्कर आलविके नर थर्कर इनोब मोहम्मद गोरिया मरण नर इॉरी मोहम्मद गजनिया मरण नर यार आलविके बरतान मोहम्मद गोरिया आलविके बरतान आता 1175 आत आलविके आरंभ आगे मोहम्मद गोरी इतना सह तुर्क सतते सेरीव आत गजनिया मरण नर आलविकान अंत सदर्भली देहलिया वशपड़क योचन ರಾಜ ಮನೆತನದಲ್ಲಿ ನಾವು ನೋಡ್ತೀವಿ ಇಲ್ಲಿ ರಜಪೂತರು ರಜಪೂತರಲ್ಲಿ ಶ್ರೇಷ್ಠಯುತವಾಗಿರತಕ್ಕಂತ ಯಾರಂದ್ರೆ ಇಲ್ಲಿ ಪೃಥ್ವಿರಾಜ್ ಚೌಹಾಣ್
ಪೃಥ್ವಿರಾಜ್ ಚೌಹಾಣ ಆತನ ಸಹ ಇಲ್ಲಿ ದೆಹಲಿಯನ್ನು ವಶಪಡಿಸಿಕೊಳ್ಬೇಕಂತಕ್ಕಂಥ ಯೋಚನೆ ಇದ್ದಾಗ ಇವರಿಬ್ಬರ ನಡುವೆ ಎರಡು ತರಹಿನ ಕದನಗಳು ನಡೀತಾವ. ಒಂದು 1191 ರಲ್ಲಿ ಮೊದಲನೇ ತರಹಿ ಕದನ ನಡೆಯಿತಿ, ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ ನಡುವೆ ನಡೆದೈತಿ. ಇದರಲ್ಲಿ ಮೊಹಮ್ಮದ್ ಗೋರಿ ಸೋಲನ ಅನುಭವಿಸ್ತಾನ. ಮೊದಲನೇ ತರಹಿನಲ್ಲಿ ಮೊಹಮ್ಮದ್ ಗೋರಿ ಸೋಲ್ತಾನ. ಎರಡನೇ ತರಹಿನ ಯುದ್ಧ ಮತ್ತೆ ಇಲ್ಲಿ ಅದೇ ಎರಡನೇ ತರಹಿನ ಯುದ್ಧ ನಡೆದಿರ್ತಕ್ಕಂಥದ್ದು 1192 ರಲ್ಲಿ ನಡೆದಿರ್ತಕ್ಕಂಥದ್ದು ಎರಡನೇ ತರಹಿನ ಯುದ್ಧವನ್ನ, ಅದು ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ ನಡುವೆ. ಇಲ್ಲಿ ಸೋಲು ಪೃಥ್ವಿರಾಜ್ ಚೌಹಾಣನಿಗೆ. ಯಾಕೆ ಎರಡನೇದ್ರಲ್ಲಿ ಆತ ಗೆಲ್ತಾನಂದ್ರೆ ಇಲ್ಲಿ ಮೊಹಮ್ಮದ್ ಗೋರಿಯ ಗುಲಾಮ ಯಾರಂದ್ರೆ ಇಲ್ಲಿ ಕುತುಬುದ್ದೀನ್ ಐಬಕ್. ಇಲ್ಲಿ ಎರಡನೇ ಯುದ್ಧದಲ್ಲಿ ಆತ ಮಹತ್ವದ ಪಾತ್ರವನ್ನು ವಹಿಸ್ತಾನ. ತನ್ನನ್ನು ದತ್ತಕ್ಕಾಗಿ ಪಡೆದಿರ್ತಕ್ಕಂಥ ಈ ಮಾಲೀಕನಿಗೆ, ಯಜಮಾನನಿಗೆ ಸೇವೆಯನ್ನು ಸಲ್ಲಿಸಲು ಆತ ಸಿದ್ಧನಾಗಿದ್ದರಿಂದ ಎರಡನೇ ತರಂಗದಲ್ಲಿ ತನ್ನ ಮೊಹಮ್ಮದ್ ಗೋರಿಯ ಪರವಾಗಿ ಕುತುಬುದ್ದೀನ್ ಐಬಕ್ ಯುದ್ಧದಲ್ಲಿ ಭಾಗವಹಿಸ್ತಾನ. ಆವಾಗ ಪೃಥ್ವಿರಾಜ್ ಚೌಹಾಣನ್ನ ಯಾರು ಕುತುಬುದ್ದೀನ್ ಐಬಕ್ ಸೋಲಿಸ್ತಾನ. ಆವಾಗ ಇಲ್ಲಿ ಎರಡನೇ ತರಂಗದಲ್ಲಿ ಮೊಹಮ್ಮದ್ ಗೋರಿಗೆ ಜಯವಾಗ್ತತಿ, ಪೃಥ್ವಿರಾಜ್ ಚೌಹಾಣನಿಗೆ ಸೋಲು ಉಂಟಾಗಿರ್ತಕ್ಕಂಥ ಕಾಣ್ತೀವಿ. ಇದೇ ವಿಜಯದ ಮುಂದುವರಿದ ಭಾಗದಲ್ಲಿ ನೋಡ್ತೀವಿ ನಾವಿಲ್ಲಿ ಆತ ಏನು ಮಾಡ್ತಾನ ಅಂದ್ರೆ ಮುಂದುವರಿದು ಐಬಕ್ ಮತ್ತು ಗೋರಿಗಳು ಅಜ್ಮೀರ ದೆಹಲಿಗಳನ್ನು ವಶಪಡಿಸಿಕೊಳ್ತಾರ. ವಶಪಡಿಸಿಕೊಂಡು ಅಲ್ಲಿ ಭಾರತದಲ್ಲಿ ಸಂಪೂರ್ಣವಾಗಿ ಗೋರಿಯ ಕಾಲದಲ್ಲಿ ಸಂಪೂರ್ಣವಾಗಿ ದೆಹಲಿಯಲ್ಲಿ ಮುಸ್ಲಿಮರ ಆಳ್ವಿಕೆ ಸಂಪೂರ್ಣವಾಗಿ ಆಗಿರ್ತಕ್ಕಂಥದನ್ನ ಕಾಣ್ತೀವಿ ನಾವಿಲ್ಲಿ. ಅಲ್ಲಿ ದೆಹಲಿಯಲ್ಲಿ ಮುಸ್ಲಿಮರ ಆಳ್ವಿಕೆಯನ್ನು ನಿಖರವಾಗಿ ಗೋರಿ ಮತ್ತು ಐಬಕ್ ಇಬ್ಬರು ಕೂಡಿ ಸ್ಥಾಪನೆ ಮಾಡ್ತಾರ. ತದನಂತರ ಕನೋಜಿನ ಗಹಲ್ವಾರ ರಾಜ ಜಯಚಂದ್ರನ್ನ ಸೋಲಿಸ್ತಾರ. ಆಮೇಲೆ ತುರ್ಕರ ಆಳ್ವಿಕೆಯು ಎಲ್ಲಿವರೆಗೂ ವಿಸ್ತಾರ ಆಗ್ತಂದ್ರೆ ಗಂಗಾ ಯಮುನಾ ನದಿಗಳ ಪ್ರದೇಶ, ದೋಅಬ್ ಪ್ರದೇಶ, ಎರಡು ನದಿಗಳ ನಡುವಿನ ಪ್ರದೇಶವನ್ನು ದೋಅಬ್ ಅಂತ ಕರಿತೀವಿ. ಗಂಗಾ ಮತ್ತು ಯಮುನಾ ನದಿಗಳ ನಡುವೆ ಇರತಕ್ಕಂಥ ಪ್ರದೇಶದವರೆಗೆ ಯಾರ್ದ ಇಲ್ಲಿ ತುರ್ಕರ ಆಳ್ವಿಕೆ ವಿಸ್ತಾರವಾಗಿರ್ತಕ್ಕಂಥ ಕಾಣ್ತೀವಿ. ಅಲ್ಲಿಂದ ವಿಸ್ತಾರವಾಗಿತ್ತು. ಇನ್ನು ಮೊಹಮ್ಮದ್ ಗೋರಿ ಕೊನೆಯ ಕಾಲದಲ್ಲಿ ತಾನು ಗೆದ್ದ ಭಾರತೀಯ ಪ್ರದೇಶಗಳ ಆಡಳಿತವನ್ನು ನೋಡಿಕೊಳ್ಳಲು, ಅಂದರೆ ದೆಹಲಿಯ ಸುತ್ತಮುತ್ತಲಿನ ಆಡಳಿತವನ್ನು ನೋಡಿಕೊಳ್ಳಲು, ತನ್ನ ನಂಬಿಕಸ್ಥನಾಗಿರ್ತಕ್ಕಂಥ ತನ್ನ ಗುಲಾಮನಾಗಿರ್ತಕ್ಕಂಥ ಕುತುಬುದ್ದೀನ್ ಐಬಕ್ನನ್ನು ನೇಮಕವನ್ನು ಮಾಡ್ತಾನೆ. ಐಬಕ್ ಇಲ್ಲಿ ಗುಲಾಮನಷ್ಟಲ್ಲದ ಸೇನಾಪತಿಯೂ ಆಗಿದ್ದ. ಮೊಹಮ್ಮದ್ ಗೋರಿಯ ಸೇನಾಪತಿ ಕುತುಬುದ್ದೀನ್ ಐಬಕ್ನಾಗಿ ಕಾರ್ಯವನ್ನು ನಿರ್ವಹಿಸ್ತಾನ. ಮತ್ತು ಆತ ಭಾರತದ ಆಡಳಿತದ ಜವಾಬ್ದಾರಿಯನ್ನು ಸಹ ಆತ ಹೊತ್ಕೊಂಡಿರ್ತಕ್ಕಂಥ ಕಾಂತ. ತದನಂತರ ಮೊಹಮ್ಮದ್ ಗೋರಿ ಸಾಲಮಣಸಕ 1206 ಆತ ಮರಣವನ್ನು ಹೊಂತಾನ. ಮರಣ ಹೊಂದಿದ ನಂತರ ಅಲ್ಲಿ ಕುತುಬುದ್ದೀನ್ ಐಬಕ್ ಏನು ಮಾಡ್ತಾನೆ, ಅಲ್ಲಿ ಬಾಗ್ದಾದಿನ ಕಲಿಪನಿಂದ ದಾಸ್ಯ ವಿಮೋಚನೆಯನ್ನು ಪಡಿತಾನ. ಆತನ ವಿಮೋಚನೆಯಿಂದ ಬಿಡುಗಡೆಯಾಗಿ ಆತ ಸ್ವತಂತ್ರವನ್ನು ಘೋಷಿಸಿಕೊಳ್ತಾನ. ಸ್ವತಂತ್ರವನ್ನು ಘೋಷಿಸಿಕೊಂಡು ತಮ್ಮದೇ ಆಗಿರ್ತಕ್ಕ ಸಾಮ್ರಾಜ್ಯವನ್ನು ಕಟ್ಟಲು ಆತ ಅಣಿಯಾಗ್ತಾನ. ಹಾಗಾದ್ರೆ ಇಲ್ಲಿ ಐಬಕ್ನ ಏನು ಅಂತಕ್ಕಂದ್ರೆ ಮಾಮೂಲುಕ್, ನಾವೇನು ಕರ್ತೀವಿ ಮಾಮೂಲುಕ್ ಅಥವಾ ಗುಲಾಮಿ ಸಂತತಿಯನ್ನು ಪ್ರಾರಂಭ ಮಾಡ್ತಾನ. ಅಂದರೆ ಇಲ್ಲಿ ಸಂತೆಯಲ್ಲಿ ಖರೀದಿ ಮಾಡಿರ್ತಕ್ಕಂಥ ವ್ಯಕ್ತಿ ಮೊಹಮ್ಮದ್ ಗೋರಿ ಈ ಐಬಕ್ನ ಸಂತೆಯಲ್ಲಿ ಕೆಲವೊಂದಿಷ್ಟು ಹಣಗಳನ್ನು ಕೊಟ್ಟು ಆತನನ್ನು ಖರೀದಿ ಮಾಡಿರ್ತಕ್ಕಂಥದನ್ನು ಕಾಣ್ತೀವಿ. ಅದಕ್ಕೆ ಆತನಿಗೆ ಗುಲಾಮ್ ಅಂತ ಹೆಸರಿನಿಂದ ಕರೆದಿರ್ತಕ್ಕಂಥದ್ದು. ಇವರ ಫೀಲ್ಡ್ಗೇನು ಮಾಮ್ಲುಕ್ ಅಥವಾ ಗುಲಾಮಿ ಸಂತತಿ ಎಂದ ಹೆಸರಿನಿಂದ ಕರೀತಾರ. ಹಾಗಾದ್ರಲ್ಲಿ ಮಾಮ್ಲುಕ್ ಪದದ ಅರ್ಥ ಗುಲಾಮ ಎಂಬ ಅರ್ಥವನ್ನು ಅದು ತಿಳಿಸ್ಕೊಡ್ತಕ್ಕಂಥ ಕಾಣ್ತೀವಿ. ಹಾಗಾದ್ರೆ ದೆಹಲಿಯಲ್ಲಿ ಮತ್ತೆ ಏನು ಮಾಡ್ತಾನೆ ಅಂದ್ರಲ್ಲಿ ಕುತುಬುದ್ದೀನ್ ಐಬಕ್ ಒಂದು ಸಾಧನೆಯನ್ನು ಮಾಡ್ತಾನ. ಏನಂದ್ರೆ ಕುತುಬ್ ಮಿನಾರವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಕಾಣ್ತೀವಿ ನಾವು. ಈ ರೀತಿಯಾಗಿ ದೆಹಲಿಯನ್ನು ಆಳ್ಲಿಕ್ಕೆ ಎರಡು ರಾಜಮನೆತನಗಳು ಸಣ್ಣದಾಗಿರ್ತಕ್ಕಂಥದ್ದು, ಒಂದು ಅರಬ್ಬರು ಇನ್ನೊಂದು ತುರ್ಕರು. ಯಶಸ್ವಿಯಾಗಿರ್ತಕ್ಕಂಥವರು ತುರ್ಕರು, ಮೊಹಮ್ಮದ್ ಗಜನಿ ಮತ್ತು ಮೊಹಮ್ಮದ್ ಗೋರಿ. ಮೊಹಮ್ಮದ್ ಗೋರಿಯ ನಂತರ ಆತನ ಶಿಷ್ಯನಾಗಿರ್ತಕ್ಕಂಥ ಸೇನಾಪತಿಯಾಗಿರ್ತಕ್ಕಂಥ ಕುತುಬುದ್ದೀನ್ ಐಬಕ್ ಒಂದು ಸಾಮ್ರಾಜ್ಯವನ್ನು ಕಟ್ತಾನ, ಬಳಸ್ತಾನ. ಅದು ದೆಹಲಿಯನ್ನು ಆಳಿರ್ತಕ್ಕಂಥ ಐದು ಶಾಹಿ ಮನೆತನಗಳಲ್ಲಿ ಮೊದಲನೇ ಮನೆತನವಾಗಿ ಇಲ್ಲಿ ಚಿರಪರಿಚಿತವಾಗಿರ್ತಕ್ಕಂಥದನ್ನು ಕಾಣ್ತೀವಿ. ಹಾಗಾದ್ರೆ ನಿಮ್ಗೆ ಎರಡು ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ, ದೆಹಲಿಯನ್ನು ಆಳಿದ ಐದು ಸುಲ್ತಾನಿ ಸಂತತಿಗಳು ಅಥವಾ ಎರಡು ರಾಜಮನೆತನಗಳನ್ನು ಹೆಸರಿಸಿ ಅಂತ ಕೇಳ್ತಾರ. ನೀವು ಐದರಲ್ಲಿ ಯಾವ ಎರಡು ಬೇಕಾದರೂ ಬರೀಬಹುದು.
ಹಾಗಾದ್ರೆ ಇಲ್ಲಿ ಮೊದಲನೇ ಸಂತತಿ ಗುಲಾಮಿ ಸಂತತಿ, ಕುತುಬುದ್ದೀನ್ ಐಬಕ್ನಿಂದ ಆರಂಭವಾಗಿರ್ತಕ್ಕಂಥ ಗುಲಾಮಿ ಸಂತತಿ ಮೊದಲನೇದು, ದೆಹಲಿಯನ್ನ ಆಳಿರ್ತಕ್ಕಂಥ ಮೊಟ್ಟ ಮೊದಲ ಸಂತತಿ. ಆಮೇಲೆ ಖಿಲ್ಜಿ ಸಂತತಿ ಎರಡನೇದಾಗಿರ್ತಕ್ಕಂಥ, ಅಂದ್ರೆ 1206 to 1290 ಯಾವ ಸಂತತಿ? ಗುಲಾಮಿ ಸಂತತಿ ಆರಂಭವಾಗಿರ್ತಕ್ಕಂಥದ್ದು. ಇನ್ನು ಖಿಲ್ಜಿ ಸಂತತಿ, ಗುಲಾಮಿ ಸಂತತಿಯ ಅವನತಿಯ ನಂತರ ಖಿಲ್ಜಿ ಸಂತತಿ ಇಲ್ಲಿ 1290 to 1320 ಇವರು ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದು. ಖಿಲ್ಜಿ ಸಂತತಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಜಲಾಲುದ್ದೀನ್ ಖಿಲ್ಜಿ ಸ್ಥಾಪನೆ ಮಾಡ್ತಾನ. ಆಮೇಲೆ ಇಲ್ಲಿ ಇವರ ಕಾಲವಾದ ನಂತರ ತುಗ್ಲಕ್ ಸಂತತಿ, ತುಗ್ಲಕ್ ಸಂತತಿ ಇಲ್ಲಿ 1320 to 1414 ಯಾವ ಸಾಮ್ರಾಜ್ಯ? ತುಗ್ಲಕ್ ಸಂತತಿ ಆರಂಭವಾಗಿರ್ತಕ್ಕಂಥ ಕಾಣ್ತೀವಿ. ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಶ್ರೇಷ್ಠಯುತವಾದ ಪಾತ್ರವನ್ನು ನಿರ್ವಹಿಸ್ತಾನ. ಯಾರು ಅಲ್ಲಾವುದ್ದೀನ್ ಖಿಲ್ಜಿಯನ್ನು ನಾವೇನಂತ ಕರಿತೀವಿ? ಎರಡನೇ ಅಲೆಕ್ಸಾಂಡರ್ ಅಂತ ಕರಿತೀವಿ. ಅಷ್ಟು ಶ್ರೇಷ್ಠವಾದ ಆಳ್ವಿಕೆಯನ್ನು ಆತ ಮಾಡಿರ್ತಕ್ಕಂಥದ್ದು, ಮತ್ತು ಮಾರುಕಟ್ಟೆ ವ್ಯವಸ್ಥೆಗಳು ಇಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು. ಇನ್ನು ತುಗ್ಲಕ್ ಸಂತತಿ, ಇಲ್ಲಿ ತುಗ್ಲಕ್ ಸಂತತಿಯ ಸ್ಥಾಪಕ ಗಿಯಾಸುದ್ದೀನ್ ತಗಲಕ್ ಸ್ಥಾಪನೆಯನ್ನು ಮಾಡಿರ್ತಕ್ಕಂಥದ್ದು. ಆಮೇಲೆ ಇಲ್ಲಿ ಇವರ ಕಾಲದಲ್ಲಿ ಶ್ರೇಷ್ಠಯುತವಾಗಿರ್ತಕ್ಕಂಥ ಆಳ್ವಿಕೆ ಮಾಡಿರ್ತಕ್ಕಂಥ ಅರಸ ಮೊಹಮ್ಮದ್ ಬಿನ್ ತಗಲಕ್. ಇಲ್ಲಿ ಯಾರು ಬರ್ತಾರೆ? ಇಲ್ಲಿ ಖಿಲ್ಜಿ ಅಲ್ಲಾವುದ್ದೀನ್, ಇಲ್ಲಿ ಮೊಹಮ್ಮದ್ ಬಿನ್ ತಗಲಕ್. ಮೊಹಮ್ಮದ್ ಬಿನ್ ತಗಲಕ್ ಇಲ್ಲಿ ಶ್ರೇಷ್ಠ ಆಳ್ವಿಕೆ ಮಾಡ್ತಾನೆ. ಇನ್ನು ಸೈಯದ್ ಸಂತತಿ, ತಗಲಕ್ ಸಂತತಿಯ ನಂತರ ಸೈಯದ್ ಸಂತತಿ ಆರಂಭವಾಗಿರ್ತಕ್ಕಂಥ ಕಾಣ್ತೀವಿ. ಸೈಯದ್ ಸಂತತಿಯ ನಂತರ ಲೋಧಿ ಸಂತತಿ, ಲೋಧಿ ಸಂತತಿಯನ್ನು ಬಹುಲುಲು ಲೋಧಿ ಆರಂಭ ಮಾಡಿರ್ತಕ್ಕಂಥ ಕಾಣ್ತೀವಿ ನಾವಿಲ್ಲಿ. ಇಲ್ಲಿ ಪ್ರಸಿದ್ಧ ಅರಸರು ಇಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥದ್ದು ಈ ಸೈಯದ್ ಸಂತತಿಯಲ್ಲಿ ಬರ್ತಕ್ಕಂಥದ್ದು, ಲೋಧಿ ಸಂತತಿಯಲ್ಲಿ ಬರ್ತಕ್ಕಂಥದ್ದು. ಇವರೆಲ್ಲರಿಗಿಂತ ಶ್ರೇಷ್ಠ ಆಳ್ವಿಕೆ ಮಾಡಿರ್ತಕ್ಕಂಥದ್ದು ಈ ಮೂರು ರಾಜಮನೆತನಗಳು, ಗುಲಾಮಿ, ಖಿಲ್ಜಿ, ತಗಲಕ್ ಸಂತತಿ ಶ್ರೇಷ್ಠ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥ ಕಾಣ್ತೀವಿ. ಅದರಲ್ಲಿ ಮೊದಲನೇ ರಾಜಮನೆತನವನ್ನು ನೋಡಿದಾಗಲಿ ಇಬ್ಬರು ಮೂರು ಶ್ರೇಷ್ಠ ಅರಸರು ಆಳ್ವಿಕೆ ಹೀಗಿರ್ತಕ್ಕಂಥದ್ದು. ಗುಲಾಮಿ ಸಂತತಿಯ ನಿಜವಾದ ಸ್ಥಾಪಕ ಯಾರಂದ್ರೆ ಕುತುಬುದ್ದೀನ್ ಐಬಕ್, ಅಥವಾ ಒಬ್ಬ ಗುಲಾಮನಾಗಿದ್ದುಕೊಂಡು ಈ ದೆಹಲಿಯ ಆಳ್ವಿಕೆಯನ್ನು ನೋಡಿಕೊಳ್ಳಲು ಸನ್ನನಾಗಿರ್ತಕ್ಕಂಥವ, ಆತ ಜಾಗೃತವಾಗಿ ಆಳ್ವಿಕೆಯನ್ನು ಮಾಡ್ತಾನ. ಅಲ್ಲಿ ಮುಂದೆ ರಣತೊಂಬರದ ಮತ್ತು ಇಲ್ಲಿ ಬೇರೆ ಬೇರೆ ತಂಗದ ಮಂಗೋಲ ದಾಳಿಗಳನ್ನು ಎದುರಿಸ್ತಾನ. ಯಶಸ್ವಿಯಾದ ದಾಳಿಗಳನ್ನು ಆತ ಕೈಗೊಂಡು ದೆಹಲಿಯನ್ನು ರಕ್ಷಣೆ ಮಾಡಲಿಕ್ಕೆ ಸನ್ನನಾಗಿರ್ತಕ್ಕಂಥ ಕಾಣ್ತೀವಿ. ಜೊತೆಗೆ ಆತ ಸೈನಿಕವಾಗಿ ಸಾಧನೆಗಳನ್ನು ಮಾಡ್ತಾನ. ಆತ ಗುಲಾಮನಾಗಿದ್ರು ಕೂಡ ದೆಹಲಿಯಲ್ಲಿ ಒಂದು ಕುತುಬ್ ಮಿನಾರವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಕಾಂತಿ ನಾವು. ಇದು ಸಾಂಸ್ಕೃತಿಕವಾಗಿ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು. ಇನ್ನು ಈತನ ನಂತರ ಆಳ್ವಿಕೆ ಮಾಡಿರ್ತಕ್ಕಂಥ ಅಲ್ತುಮಶ್ ಅಥವಾ ಅಲ್ತುಮಶ್, ಈತ ಯಾರಂದ್ರೆ ಕುತುಬುದ್ದೀನ ಗುಲಾಮ, ಗೋರಿಯ ಗುಲಾಮ ಕುತುಬುದ್ದೀನ್ ಐಬಕ್, ಐಬಕ್ನ ಗುಲಾಮ ಇಲ್ತುಮಶ್. ಇಲ್ತುಮಶ್ ಇದನ್ನ ಗುಲಾಮನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾನ. ಇಲ್ಲಿ ಇಲ್ತುಮಶ್ ಕುತುಬುದ್ದೀನ್ ಐಬಕ್ ನಂತರ ತಾನೇ ಈ ದೆಹಲಿಯ ಸಮಾಜದ ಅಧಿಪತಿಯಾಗಿ ಕಾರ್ಯವನ್ನು ಮಾಡ್ತಾನ. ಜೊತೆಗೆ ಇಲ್ಲಿ ಆತ ನಂತರ ಇವರಿಬ್ಬರ ಕಾಲವಾದ ನಂತರ ದೆಹಲಿಯನ್ನಾಗಿರ್ತಕ್ಕಂಥ ಮೊದಲ ಸಾಮ್ರಾಜ್ಞಿ ಯಾರಂದ್ರೆ ಇಲ್ಲಿ ರಜಿಯಾ ಬೇಗಂ, ರಜಾ ಸುಲ್ತಾನ ಆಳ್ವಿಕೆಯನ್ನು ಮಾಡ್ತಾಳ. ತದನಂತರ ಇಲ್ಲಿ ಬಲ್ಬನ್, ಬಲ್ಬನ್ ಸಹ ಅಷ್ಟೇ ಶ್ರೇಷ್ಠವಾದ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದು. ತನ್ನ ಸಹೋದರಿಯರ ಮರಣ ನಂತರ ಬಲ್ಬನ್ ಆಳ್ವಿಕೆಗೆ ಬಂದಿರತಕ್ಕಂಥ ಕಾಂತಿ ನಾವಿಲ್ಲಿ. ಆತನೂ ಸಹ ಇಲ್ಲಂದ್ರೆ ನಿರಂಕುಶ ಪ್ರಭುತ್ವ ಆಡಳಿತವನ್ನು ಜಾರಿಗೆ ತರ್ತಾನೆ. ಇಲ್ಲಿ ಇಲ್ತುಮಶ್ ಏನಂದ್ರೆ ಇಲ್ಲಿ ಚಾಲ್ಗಾಣಿ ಅಂದ್ರೆ 40 ಸರ್ದಾರರ ತುರ್ಕಿ ಕೂಟವನ್ನು ರಚನೆ ಮಾಡ್ತಾನ. ಯಾರು? ಇಲ್ತುಮಶ್. ಇತ್ತು 40 ಸರ್ದಾರರ ಕೂಟವನ್ನು ರಚನೆ ಮಾಡ್ತಾನ. ಅದನ್ನು ಇದನ್ನ 40 ಸರ್ದಾರರ ಕೂಟವನ್ನು ಬಲ್ಬಾಣ ಅಂದ್ರೆ ಅದನ್ನು ರದ್ದುಪಡಿಸಿರ್ತಕ್ಕಂಥದನ್ನು ಕಾಣ್ತೀವಿ ನಾವಿಲ್ಲಿ. ಅಂದರೆ ದೆಹಲಿಯನ್ನಾಗಿರ್ತಕ್ಕಂಥ 5 ಸಾಮ್ರಾಜ್ಯಗಳಲ್ಲಿ ಶ್ರೇಷ್ಠಯುತವಾಗಿರ್ತಕ್ಕಂಥ ಕೊಡುಗೆ ನೀಡಿರ್ತಕ್ಕಂಥ ಕುತುಬುದ್ದೀನ್ ಐಬಕ್, ಇಲ್ತುಮಶ್, ರಜಾ ಬೇಗಂ, ಬಲ್ಬನ್, ಕೈಕುಬಾದ್ ಇವರು ಈ ಗುಲಾಮಿ ಸಂತತಿಗೆ ತಮ್ಮದೇ ಆಗಿರ್ತಕ್ಕಂಥ ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ, ಆಡಳಿತಾತ್ಮಕವಾಗಿ ಮತ್ತು ದೆಹಲಿಯ ಕೊಡುಗೆಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ಈ ಒಂದು ಮನೆತನ ಕೊಡುಗೆಯನ್ನು ನೀಡಿರ್ತಕ್ಕಂಥದನ್ನು ಕಾಣ್ತೀವಿ ನಾವಿಲ್ಲಿ.
ಇನ್ನ ಮುಂದಿನ ಅವಧಿಯೊಳಗೆ ದೆಹಲಿಯನ್ನು ಆಳಿರ್ತಕ್ಕಂಥ ಇನ್ನೊಂದು ಮನೆತನ ಅಲ್ಲಿ ಆದ್ರೆ ಖಿಲ್ಜಿ ಸಂತತಿ ಅಂತ ಕರಿತೀವಿ. ಇಲ್ಲಿ ಎರಡನೇ ಅಲೆಕ್ಸಾಂಡರ್ ಅನ್ನಿಸ್ಕೊಂಡಿರ್ತಕ್ಕಂಥ ಅಲ್ಲಾವುದ್ದೀನ್ ಖಿಲ್ಜಿಯ ಜೀವನ ಹಾಗೂ ಆತನ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ದಂಡಯಾತ್ರೆಗಳು ಮಹತ್ವಪೂರ್ಣವಾಗಿರ್ತಕ್ಕಂಥ ಆ ದಂಡಯಾತ್ರೆಗಳ ಬಗ್ಗೆ ನಮ್ಮ ಮುಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಕೈಗೊಳ್ಳೋಣ.